ನಾನು ಹೇಳ್ತಿರೋದು ನಿರ್ದಿಷ್ಟ ವಿಷಯದ ಮೇಲಿನ ಗಮನ ಅಲ್ಲ, ಸುಮ್ಮನೆ ಗಮನಪೂರ್ವಕವಾಗಿರೋದು. ನಮ್ಮಲ್ಲಿ ದಶಾವಧಾನಿ, ಶತಾವಧಾನಿ ಅನ್ನೋರೆಲ್ಲ ಇದ್ದಾರೆ. ಇದರರ್ಥ ಏನಂದ್ರೆ, ಒಬ್ಬರು ಒಮ್ಮೆಗೆ 10 ವಿಷಯಗಳನ್ನು ಮಾಡ್ತಾರೆ. ನೀವು ಏನನ್ನೂ ಮಿಸ್ ಮಾಡದೇ ಇದ್ದಾಗ ಜನ ನಿಮ್ಮನ್ನು ಅತಿಮಾನವ ಅಂದುಕೋತಾರೆ. ನಾವು ನಿಮಗೆ ಬಹಳ ಶಕ್ತಿಯುತ ಅಭ್ಯಾಸಗಳನ್ನು ಕೊಡ್ತೀವಿ. ಆ ಮೂಲಕ ನೀವು ನಿಮ್ಮ ಗಮನವನ್ನು ಹೆಚ್ಚು ಹೆಚ್ಚಿನ ಮಟ್ಟಕ್ಕೆ ಕೊಂಡೊಯ್ಯಬಹುದು. ನಿಮ್ಮ ಪ್ರಕಾರ ಫೋಕಸ್ ಅಥವಾ ಏಕಾಗ್ರತೆ ಅಂದ್ರೇನು? ದಿನನಿತ್ಯದ ಬದುಕಿನಲ್ಲಿ ಏಕಾಗ್ರತೆನ ಹೇಗೆ ಬೆಳೆಸ್ಬೋದು? ಏಕಾಗ್ರತೆಯ ವ್ಯಾಖ್ಯಾನ ಏನು? ಓಕೆ, ಈ ಪದವನ್ನು ಹಲವು ರೀತಿಗಳಲ್ಲಿ ವಿವರಿಸಬಹುದು. Instead of saying focus, if you use the word attention, would you agree? ಏಕಾಗ್ರತೆ ಅನ್ನೋ ಬದಲು ಗಮನ ಅನ್ನೋ ಪದ ಬಳಸಿದರೆ ನಿಮಗೆ ಒಪ್ಪಿಗೆನಾ? ಅವೆರಡರಲ್ಲಿ ಸ್ವಲ್ಪ ವ್ಯತ್ಯಾಸ ಇದೆ, ಸೂಕ್ಷ್ಮತೆಗಳಿವೆ. ಆದರೆ ಫೋಕಸ್ ಅಂದಾಗ ಯಾವುದರ ಮೇಲಾದರೂ ಲೈಟ್ ಫೋಕಸ್ ಮಾಡಿದಾಗ ಅದು ಯಾವಾಗಲೂ ನಿರ್ದಿಷ್ಟ ಜಾಗದಲ್ಲಿರುತ್ತೆ. ಗಮನ ಅನ್ನೋದು ಹೆಚ್ಚು ವಿಸ್ತರಿತವಾಗಿರಬಹುದು. ನೋಡಿ, ಈಗ ನಿಮ್ಮ ದೃಷ್ಟಿ ಸ್ಪಷ್ಟವಾಗಿದ್ದರೆ ನನಗೆ ಇವರನ್ನು ನೋಡೋದು ಕಷ್ಟ ಆಗ್ತಿದೆ, ಅವರನ್ನು ಕತ್ತಲಲ್ಲಿ ಕೂರಿಸಿದ್ದೀರಿ. ಆದರೆ ಹಾಲಿನಲ್ಲಿ ಬೆಳಕು ಚೆನ್ನಾಗಿದ್ದರೆ ಇಲ್ಲಿ ಕೂತಿರೋ ಜನರನ್ನು ನೋಡೋದಕ್ಕೆ ನಾನು ಫೋಕಸ್ ಮಾಡಬೇಕಾಗಿಲ್ಲ, ಗಮನ ಬೇಕು ಅಷ್ಟೇ. ಗಮನದಿಂದಿದ್ರೆ ನಾನು ಎಲ್ಲರನ್ನೂ ಅವರು ಹೇಗಿದ್ದಾರೋ ಹಾಗೆ ನೋಡ್ತೀನಿ. ಆದರೆ ನಾನು ಈ ಒಬ್ಬರ ಮೇಲೆ ಆಸಕ್ತನಾದರೆ ಆಗ ನನಗೆ ಏಕಾಗ್ರತೆ ಬೇಕು. ನನ್ನಲ್ಲಿ ಏಕಾಗ್ರತೆ ಮಾತ್ರ ಇದ್ದಿದ್ರೆ, ಸುತ್ತಲಿನ ಎಲ್ಲರ ಮೇಲಿನ ಗಮನ ಇಲ್ಲದೇ ಇದ್ದಿದ್ರೆ, ಭೇದವಿಲ್ಲದ ಗಮನದ ಬಗ್ಗೆ ಹೇಳ್ತಿದ್ದೀನಿ, ನಿರ್ದಿಷ್ಟ ವಿಷಯದ ಮೇಲಿನ ಗಮನ ಅಲ್ಲ, ಸುಮ್ಮನೆ ಗಮನಪೂರ್ವಕವಾಗಿರೋದು. ಏಕೆಂದರೆ ನಿಮ್ಮಲ್ಲಿ ಒಂದು ಮಟ್ಟಿನ ಗಮನ ಮತ್ತು ಅರಿವು ಇದ್ದರೆ ಮಾತ್ರ ನಿಮ್ಮ ಅಸ್ತಿತ್ವದ ಅರಿವು ನಿಮಗಿರುತ್ತೆ. ಇಲ್ಲಾಂದರೆ, ಉದಾಹರಣೆ, ನಿದ್ರೆಯಲ್ಲಿ ನಿಮ್ಮ ಅನುಭವದಲ್ಲಿ ಜಗತ್ತೂ ಇಲ್ಲ, ನೀವೂ ಇಲ್ಲ. ಆಗಿದ್ದೇನೆಂದರೆ ಗಮನ ಇಲ್ಲ, ಆಗ ಯಾವ ರೀತಿಯ ಗ್ರಹಣಶೀಲತೆಯೂ ಇಲ್ಲ. ಆದ್ದರಿಂದ ಮೊದಲು ಬರೋದು ಗಮನ, ಅನಿರ್ದಿಷ್ಟವಾಗಿ ಎಲ್ಲವನ್ನೂ ಗ್ರಹಿಸೋದು. ಆಮೇಲೆ ನಿರ್ದಿಷ್ಟ ಆಸಕ್ತಿ ಬರುತ್ತೆ, ಆಮೇಲೆ ಫೋಕಸ್ ಮಾಡ್ತೀವಿ ಆ ನಿರ್ದಿಷ್ಟ ವಿಷಯದ ಮೇಲೆ. ಹಾಗಾದರೆ ಏಕಾಗ್ರತೆ ಅನ್ನೋದರ ಉದ್ದೇಶ, ವ್ಯಾಖ್ಯಾನ ಮತ್ತು ಪ್ರಯೋಜನ ಏನು? ಅದು ನಮಗೇನು ಮಾಡಬಲ್ಲದು? ನಾವು ಯಾವುದರ ಮೇಲೂ ಫೋಕಸ್ ಮಾಡೋದಕ್ಕೆ ಏಕೈಕ ಕಾರಣ ಅಂದರೆ ನಮ್ಮ ಗಮನ ಸಾಕಷ್ಟು ತೀಕ್ಷ್ಣವಾಗಿಲ್ಲ. ನಮ್ಮ ಗಮನ ಬಹಳ ತೀಕ್ಷ್ಣವಾಗಿದ್ದರೆ ಯಾವುದರ ಮೇಲೂ ಫೋಕಸ್ ಮಾಡೋ ಅಗತ್ಯ ಇರೋದಿಲ್ಲ. ನಮ್ಮ ಸಂಸ್ಕೃತಿಯಲ್ಲಿ ದಶಾವಧಾನಿ, ಶತಾವಧಾನಿ ಅನ್ನೋರೆಲ್ಲ ಇದ್ದಾರೆ. ಇದರ ಅರ್ಥ ಏನಂದರೆ, ಒಬ್ಬರು ಒಮ್ಮೆಗೆ 10 ವಿಷಯಗಳನ್ನು ಮಾಡ್ತಾರೆ, ಇನ್ನೊಬ್ಬರು ಒಮ್ಮೆಗೆ 100 ವಿಷಯಗಳನ್ನು ಮಾಡ್ತಾರೆ. ಉದಾಹರಣೆಗೆ, ಒಂದು ನಿರ್ದಿಷ್ಟ ರಾಗವನ್ನು ಹಾಡಿ ತೋರಿಸ್ತಾರೆ, ಅದೇ ಸಮಯದಲ್ಲಿ ಗಣಿತದ ಕ್ಲಿಷ್ಟ ಲೆಕ್ಕಾಚಾರ ಮಾಡ್ತಾರೆ, ಅದೇ ಸಮಯದಲ್ಲಿ ಕವಿತೆ ಬರೀತಾರೆ, ಹೀಗೆ 10 ಅಥವಾ 100 ವಿಷಯಗಳನ್ನು ಮಾಡ್ತಾರೆ. ಇಂಥವರಿದ್ದಾರೆ. ನೀವು ಅದನ್ನು ಬರೀ ಪ್ರದರ್ಶನಕ್ಕೆ ಬಳಸಬಹುದು ಅಥವಾ ನಿಮ್ಮ ಬದುಕಿನಲ್ಲಿ ಬಳಸಬಹುದು. ನೀವೊಬ್ಬ ಉದ್ಯಮಿ, ಇದು ಬಹಳ ಮುಖ್ಯ. ನೀವು ರಸ್ತೆಯಲ್ಲಿ ಹೋಗ್ತಿದ್ದಾಗ ಹೆಚ್ಚಿನವರಿಗೆ ಕಣ್ಣಿಗೆ ಕಾಣದೇ ಇರುವುದು ನಿಮಗೆ ಕಾಣಬೇಕು. ನೀವು ನಾಯಕರಾಗೋದು ಆಗಲೇ, ಬೇರೆಯವರು ಇನ್ನೂ ನೋಡದೇ ಇರೋದು ನಿಮ್ಮ ಕಣ್ಣಿಗೆ ಬಿದ್ದಿದೆ. ನೀವು ನಾಯಕರಾಗೋದು ಆಗಲೇ. ನಾಯಕ ಅಂದರೆ ನೀವು ಉನ್ನತ ಸ್ಥಾನದಲ್ಲಿದ್ದೀರಿ. ಉನ್ನತ ಸ್ಥಾನದಲ್ಲಿದ್ದಾಗ ಬೇರೆಯವರಿಗಿಂತ ಚೆನ್ನಾಗಿ ನೋಡಲೇಬೇಕು. ಗಮನ ಅನ್ನೋದು ಆ ಆಯಾಮ, ಅದು ನಿಮ್ಮನ್ನು ಮೇಲೆ ಕೊಂಡೊಯ್ಯುತ್ತೆ. ನಿಮ್ಮ ಗಮನ ಎಲ್ಲದರ ಬಗ್ಗೆನೂ ತೀಕ್ಷ್ಣವಾಗಿರಬೇಕಂದ್ರೆ ನೀವು ಭೇದ ಮಾಡೋದನ್ನು ನಿಲ್ಲಿಸಬೇಕು. ಅಂದರೆ ನನಗೆ ಇವರು ಇಷ್ಟ, ಅವರು ಇಷ್ಟ ಇಲ್ಲ, ಇದು ಒಳ್ಳೆಯದು, ಅದು ಕೆಟ್ಟದ್ದು, ಇದು ಚೆನ್ನಾಗಿದೆ, ಇದು ಚೆನ್ನಾಗಿಲ್ಲ, ಇದು ಪ್ರಯೋಜಕ, ಇದು ಅಪ್ರಯೋಜಕ, ನೀವು ಯಾವುದೇ ಥರದ ಭೇದ ಮಾಡದೆ ಕೇವಲ ಗಮನದ ಮೇಲೆ ಕೆಲಸ ಮಾಡಿ. ನಿರ್ದಿಷ್ಟ ವಿಷಯದ ಮೇಲೆ ಗಮನ ಹರಿಸೋದಲ್ಲ, ಸುಮ್ಮನೆ ತೀವ್ರ ಗಮನದಿಂದಿರೋದು, ಯಾವುದರ ಬಗ್ಗೆನೂ ಅಲ್ಲ. ನೋಡಿ, ಈಗ ನೀವು ಕೂತಿರೋ ಸಭಾಂಗಣದ ಲೈಟಿನ ವೋಲ್ಟೇಜ್ ಹೆಚ್ಚಿಸಿದರೆ, ಲೈಟ್ ಆನ್ ಮಾಡಿದಾಗ ಬೆಳಕು ಯೋಚಿಸಲ್ಲ ಯಾರ ಮೇಲೆ ಫೋಕಸ್ ಮಾಡಲಿ ಅಂತ. ಲೈಟ್ ಆನ್ ಆದಾಗ ರೂಮಿನಲ್ಲಿರೋ ಎಲ್ಲಾನೂ ಬೆಳಗುತ್ತೆ. ಇದು ಮುಖ್ಯ. ಇದು ಯೋಗದಲ್ಲಿ ಬಹಳ ಮುಖ್ಯವಾದ ಪ್ರಕ್ರಿಯೆ. ನಮ್ಮ ಗಮನದ ಮೇಲೆ ಸಾಧನೆ ಮಾಡೋದು, ಗಮನವನ್ನ ಹೆಚ್ಚು ಹೆಚ್ಚಿನ ಮಟ್ಟಕ್ಕೆ ಕೊಂಡೊಯ್ಯೋದು, ಹೆಚ್ಚಿನ ವೋಲ್ಟೇಜ್ಗೆ, ಹೆಚ್ಚಿನ ತೀವ್ರತೆಗೆ. ನಾವು ಏಕಾಗ್ರತೆಯನ್ನು ಪ್ರೋತ್ಸಾಹಿಸಲ್ಲ, ಏಕೆಂದರೆ ಏಕಾಗ್ರತೆ ಅಂದರೆ ಎಲ್ಲ ಗಮನವನ್ನು ಒಟ್ಟುಗೂಡಿಸಿ ಒಬ್ಬರ ಮೇಲೆ ಹಾಕೋದು. ನಿಮ್ಮ ಎಲ್ಲ ಗಮನವನ್ನು ಒಂದು ವಿಷಯದ ಮೇಲೆ ಹೂಡಿ ಕೊನೆಗೆ ಅಲ್ಲಿ ಯೋಗ್ಯವಾದ್ದು ಏನೂ ಸಿಗದಿದ್ದರೆ ಬದುಕಿನ ಕೊನೆಯಲ್ಲಿ ಏನು ಮಾಡ್ತೀರಿ? ಹೆಚ್ಚಿನ ಜನರಿಗೆ ಆಗ್ತಿರೋದು ಇದೆ. ಈಗ ನೀವು ನಿಮ್ಮ ಗಮನವನ್ನೇ ಎಷ್ಟು ತೀಕ್ಷ್ಣಗೊಳಿಸಬೇಕಂದ್ರೆ, ಯಾರಾದರೂ ಯಾವುದರ ಮೇಲೋ ಏಕಾಗ್ರರಾದಾಗಲೂ ಅಷ್ಟು ತೀಕ್ಷ್ಣವಾಗಿರಬಾರದು. ಇಫ್ ಯುವರ್ ಅಟೆನ್ಷನ್ ಇಸ್ ದಟ್ ಕೀನ್, ಯು ವೋಂಟ್ ಮಿಸ್ ಅ ಥಿಂಗ್ ಇನ್ ದಿಸ್ ಯೂನಿವರ್ಸ್. ನಿಮ್ಮ ಗಮನ ಅಷ್ಟು ತೀಕ್ಷ್ಣವಾದ್ರೆ ವಿಶ್ವದಲ್ಲಿ ಏನೂ ನಿಮ್ಮ ಕಣ್ಣಿಂದ ತಪ್ಪಿಸಿಕೊಳ್ಳಲ್ಲ. ನೀವು ಹಾಗಿದ್ದಾಗ ಜನ ನಿಮ್ಮನ್ನ ಅತಿಮಾನವ ಅಂದ್ಕೋತಾರೆ. ಇಲ್ಲ, ಇದು ಸೂಪರ್ ಮಾನವರಾಗೋ ಬಗ್ಗೆ ಅಲ್ಲ, ಇದು ಮಾನವರಾಗಿರೋದೇ ಸೂಪರ್ ಅನ್ನೋದನ್ನ ಅರಿತುಕೊಳ್ಳೋದು. ನೀವು ಗಮನವನ್ನು ಬೆಳೆಸ್ಕೋಬೇಕು. ನಾವು ನಿಮಗೆ ಬಹಳ ಶಕ್ತಿಯುತ ಅಭ್ಯಾಸಗಳನ್ನು ಕೊಡ್ತೀವಿ. ಆ ಮೂಲಕ ನೀವು ನಿಮ್ಮ ಗಮನವನ್ನು ಹೆಚ್ಚು ಹೆಚ್ಚಿನ ಮಟ್ಟಕ್ಕೆ ಕೊಂಡೊಯ್ಯಬಹುದು. ನೀವು ಎಷ್ಟು ಸ್ಪಷ್ಟವಾಗಿ ನೋಡ್ತೀರೋ ಬದುಕಿನಲ್ಲಿ ಅಷ್ಟು ಯಶಸ್ವಿಯಾಗ್ತೀರಿ, ಅದರಲ್ಲಿ ಸಂಶಯವೇ ಇಲ್ಲ. ನಿಮ್ಮಲ್ಲಿ ಸ್ಪಷ್ಟತೆಯ ಕೊರತೆ ಎಷ್ಟಿದೆಯೋ ಬದುಕಿನಲ್ಲಿ ಅಷ್ಟು ಎಡವಿ ಬೀಳ್ತೀರಿ. ಈ ಬಗ್ಗೆ ಎರಡು ಮಾತೇ ಇಲ್ಲ. ಒಬ್ಬರಿಗೆ ಇದು ಬರಬೇಕಂದ್ರೆ, ನೀವು ನಿಮ್ಮ ಗಮನವನ್ನು ಬೆಳೆಸಿಕೊಳ್ಳಬೇಕಂದ್ರೆ, ಮೊದಲು ನೀವು ನಿಮ್ಮ ಭೇದ ದೃಷ್ಟಿಯನ್ನು ನಿಲ್ಲಿಸಬೇಕು. ಇವರನ್ನು ನೋಡಿ, ಓ ಇದು ಗಂಡಸು, ಇದು ಹೆಂಗಸು, ಇದು ನಾಯಿ ಅಂತೆಲ್ಲ ನೋಡದೆ ಸುಮ್ಮನೆ ಗಮನ ನೀಡಿ. ಎಲ್ಲದಕ್ಕೂ ನೀವು ಏನೂ ಭೇದ ಮಾಡದೆ ಸುಮ್ಮನೆ ಗಮನ ಕೊಟ್ಟರೆ ನೀವು ನೋಡ್ತೀರಿ, ಇರುವೆಗೆ ಗಮನ ಕೊಟ್ಟರು ಅಲ್ಲಿ ಅಗಾಧ ಸಂಗತಿಗಳಿವೆ. ನೀವು ಜರ್ಮನಿಯಲ್ಲಿದ್ದೀರಿ, ನೀವು ಇರುವೆಗೆ ಸಾಕಷ್ಟು ಗಮನ ಕೊಟ್ಟರೆ ಜಗತ್ತಿನ ಅತ್ಯುತ್ತಮ ಕಾರನ್ನ ನಿರ್ಮಿಸ್ತೀರೇನು? ಯಾಕಂದ್ರೆ ನಾನು ಯಾವ ಯಂತ್ರನೂ ಇರುವೆಯಷ್ಟು ಕೌಶಲ್ಯದಿಂದ ಚಲಿಸೋದನ್ನು ನೋಡಿಲ್ಲ. ಆದರೆ ಯಾರು ಇರುವೆಗೆ ಸಾಕಷ್ಟು ಗಮನ ಕೊಟ್ಟಿಲ್ಲ ಅನ್ಸುತ್ತೆ. ಆದ್ರಿಂದ ಗಮನದ ಮಟ್ಟವನ್ನು ಹೆಚ್ಚಿಸೋದು ಏಕಾಗ್ರತೆಗಿಂತ ಮುಖ್ಯ. ತಕ್ಷಣಕ್ಕೆ ಏಕಾಗ್ರತೆ ಬೇಕಿದ್ರೆ ಅದನ್ನು ಬಳಸಬಹುದು. ನೀವೊಂದು ಸರಳ ಪ್ರಯೋಗ ಮಾಡಿ ನೋಡಿ. ನೀವು ಮುಖವನ್ನು ಹೀಗೆ ಸ್ವಲ್ಪ ಮೇಲೆತ್ತಿ ಕೂತು ಕಣ್ಣು ಮುಚ್ಚಿದರೆ ನಿಮ್ಮ ಹುಬ್ಬುಗಳ ನಡುವೆ ಸಹಜವಾಗಿ ಸ್ವಲ್ಪ ಏಕಾಗ್ರತೆ ಇರುತ್ತೆ. ಆದರೆ ನೀವು ಎಲ್ಲದರ ಬಗ್ಗೆನೂ ಪ್ರಜ್ಞಾಪೂರ್ವಕರಾಗಿರಬಹುದು. ಜನರು, ಉಸಿರು, ದೇಹದ ಸಂವೇದನೆಗಳು ಎಲ್ಲದರ ಅರಿವಿನಲ್ಲಿ ಇದ್ದೂ ಏಕಾಗ್ರರಾಗಿರಬಹುದು. ಮನಸ್ಸಿನ ಏಕಾಗ್ರತೆ ಅನ್ನೋದು ಮಿತವಾದ ವಿಷಯ. ಆದರೆ ಗಮನವನ್ನು ವರ್ಧಿಸೋದು ಕೊನೆಗೆ ನಿಮ್ಮನ್ನು ಎಲ್ಲಿಗೆ ಕೊಂಡೊಯ್ಯುತ್ತೆ ಅಂದರೆ, ನೀವು ಪ್ರಜ್ಞಾಪೂರ್ವಕರಾಗ್ತೀರಿ. ಇತರರಿಗೆ ಅತಿಮಾನುಷ ಅನ್ನಿಸಬಹುದು, ಅದು ಪ್ರಜ್ಞೆ ಅಷ್ಟೇ. ಜನರಿಗೆ ಅತಿಮಾನುಷ ಅನಿಸುತ್ತೆ. ಈಗ ನೀವು ಎಲ್ಲವನ್ನೂ ಅದು ಇದ್ದ ಹಾಗೆ ಗ್ರಹಿಸ್ತೀರಿ. ಇದಕ್ಕೆ ಅತ್ಯಂತ ಮುಖ್ಯವಾದ ಸಂಗತಿ ಅಂದರೆ ನಿಮ್ಮ ಮನಸ್ಸು ಒಡೆದ ಗಾಜಿನ ತರಹ ಕೆಲಸ ಮಾಡಬಾರ್ದು. ಎಲ್ಲವನ್ನೂ ತಿರುಚಿ ಇಲ್ಲದ ವಿನ್ಯಾಸವನ್ನೆಲ್ಲ ತೋರಿಸಬಾರ್ದು. ನಿಮ್ಮ ಮನಸ್ಸು ಒಳ್ಳೆ ಕನ್ನಡಿ ಥರ ಆಗಬೇಕು. ಎಲ್ಲವನ್ನು ಅದು ಇದ್ದ ಹಾಗೆ ತೋರಿಸಬೇಕು. ಎಲ್ಲವನ್ನು ಅದು ಇದ್ದ ಹಾಗೆ ನೋಡಿದಾಗ ಮಾತ್ರ ಅವನ್ನು ವಿವೇಚನೆಯಿಂದ ನಿರ್ವಹಿಸೋ ಸಾಮರ್ಥ್ಯ ಇರುತ್ತೆ. ಇಲ್ಲಾಂದರೆ ಎಲ್ಲವನ್ನೂ ಫಜೀತಿ ಮಾಡ್ಕೋತೀರಿ. ಉದ್ಯಮಿಗಳಿಗೆ ಇದು ಬಹಳ ಮುಖ್ಯ, ಏಕೆಂದರೆ ನಿಗದಿತ ಕೆಲಸ ಇಲ್ಲ.